ಮಣ್ಣಿನ ಮಡಿಕೆಯಲ್ಲಿರೋ ನೀರಿನ ಸೇವನೆಯಿಂದ ಇರುವಂತಹ ಆರೋಗ್ಯದ ಲಾಭಗಳನ್ನ ತಿಳಿಸ್ತೀನಿ, ಮಿಸ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಮತ್ತಷ್ಟು ಹೆಲ್ತ್ ಅಪ್ಡೇಟ್ಸ್ಗಾಗಿ ಮಿಸ್ ಮಾಡದೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಸ್ಪೆಷಲಿ ಬೇಸಿಗೆಯಲ್ಲಿ ತಿಂಡಿ ಸ್ನ್ಯಾಕ್ಸ್ ತಿನ್ನಬೇಕು ಅನ್ಸೋದಕ್ಕಿಂತ ತಣ್ಣನೆಯ ನೀರು, ತಂಪಾದ ಮಜ್ಜಿಗೆ, ಜ್ಯೂಸ್ಗಳು ಕುಡಿಬೇಕು ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ತಂಪಾದ ಜ್ಯೂಸ್ ನೀರಿಗಾಗಿ ನಮ್ಮಲ್ಲಿ ಹೆಚ್ಚಿನವರು ಫ್ರಿಡ್ಜ್ ಅನ್ನೇ ಅವಲಂಬಿಸಿದ್ದೇವೆ. ಆದರೆ ಮಣ್ಣಿನ ಮಡಿಕೆಯಲ್ಲಿರೋ ನೀರು ಮಜ್ಜಿಗೆ ತಂಪಾಗಿರುವುದರ ಜೊತೆಗೆ ತುಂಬಾ ರುಚಿಕರವಾಗಿರುತ್ತೆ. ಮಣ್ಣಿನ ಮಡಿಕೆಯಲ್ಲಿರೋ ನೀರಿನಲ್ಲಿರೋ ಈ ಆರೋಗ್ಯಕರ ಗುಣಗಳು ಫ್ರಿಡ್ಜ್ನಲ್ಲಿಟ್ಟ ನೀರಿನಲ್ಲಿ ಇರೋದಿಲ್ಲ. ಬೇಸಿಗೆಗಾಲದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಇರೋ ನೀರು ಕುಡಿದು ದೇಹವನ್ನ ತಂಪಾಗಿ ಇಡಬಹುದು. ಮಣ್ಣಿನ ಮಡಿಕೆ ವಾತಾವರಣಕ್ಕೆ ಅನುಗುಣವಾಗಿ ನೀರನ್ನ ತಂಪಾಗಿ ಇಡುತ್ತೆ. ಈ ನೀರಿನಲ್ಲಿ ಖನಿಜಾಂಶಗಳಿರುತ್ತೆ, ಸನ್ಸ್ಟ್ರೋಕ್ ಆಗದಂತೆ ತಡೆಯುತ್ತೆ. ಅಷ್ಟೇ ಅಲ್ಲದೆ ಪಿಎಚ್ ಪ್ರಮಾಣ ಸಮತೋಲನದಲ್ಲಿಟ್ಟು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಈ ನೀರು ಕುಡಿಯೋದ್ರಿಂದ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಅಸ್ತಮಾ, ಶೀತ, ಗಂಟಲು ಕೆರೆತ ಈ ರೀತಿಯ ಸಮಸ್ಯೆ ಇರುವವರು ಮಣ್ಣಿನ ಮಡಿಕೆಯಲ್ಲಿರೋ ನೀರು ಕುಡಿದ್ರೆ ತುಂಬಾ ಒಳ್ಳೇದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಮಣ್ಣಿನ ಮಡಿಕೆಯಿಂದ ಉಂಟಾಗುವ ಆರೋಗ್ಯದ ಲಾಭಗಳು. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ನೀವು ಫ್ರೆಂಡ್ಸ್ಗೂ ಕೂಡ ಈ ಮೆಸೇಜ್ ನ ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಏನನ್ಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.